नारायणं सुरगुरुं जगदेकनाथं भक्तप्रियं सकललोक नमस्कृतञ्च त्रैगुण्यवर्जितं अजं विभुं आद्यं ईशं वंदे भवघ्नं अमर असुर सिद्धवंद्यं वेदांत तर्कादि विदग्ध बुद्धिं विद्या प्रसारे अर्पित जीवितं मुदा कृष्णप्रियं धीरं अदीन भाषणं नमामि उदारं विबुधेश योगिनं। चिक्कवळिरुवागले दूर्वासर अनुग्रहवन्नु पडेदवळु 13 वर्ष सेवे माडिदाळे दूर्वासरद्दु। ई रामचंद्रन संदर्भदल्लि आचार्य मध्वरोंदु मातंतारे दूर्वासरु रामचंद्रन अवतार समाप्तिय बग्गे रामचंद्रन ಬಳಿಗೆ ಬಂದರು ಬರಬೇಕಾದ್ರೇನೆ ಅದೇ ಏನೋ ಹೇಳಿ ನನಗೆ ಊಟ 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 ಅಂತ ಹೇಳಿಕೊಂಡು ಬಂದರು ಅಂತ ಆ ಒಂದು ಇಚ್ಛೆಯನ್ನು ಪೂರ್ಣ ಮಾಡಿದವ ರಾಮಚಂದ್ರ ಅಂತ ಒಂದು ಮಾತನ್ನುವಾಗ ಕುಂತಿಯೂ ಕೂಡ ಈ ದೂರ್ವಾಸರನ್ನು ಗೆದ್ದಿದ್ದಾಳೆ ಅಂತ ಆಚಾರ್ಯ ಮಧ್ವರ ಬಾಯಿಂದಲೇ ಬಂದ ಮಾತು। ಈಗ ನಾವು ನೀವು ಏನು ಹೇಳಿದ್ರೆ ಅವರು ದೊಡ್ಡವರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಹೇಳಿಬಿಟ್ರೆ ನಮ್ಮ ಮಾತಿಗೆ ಅಷ್ಟು ಮಹತ್ವ ಇಲ್ಲ, ಯಾಕೆ ನಮಗೇನೇ ಮಹತ್ವ ಇಲ್ಲ, ನಮ್ಮ ಮಾತಿಗೆ ಇಲ್ಲಿ ಮಹತ್ವ ಬರುತ್ತೆ। ಇದು ಹಾಗಲ್ಲ, ಕುಂತಿಗಿಂತ ಎಷ್ಟೋ ಎತ್ತರವಾದಂಥ ವ್ಯಕ್ತಿತ್ವ ಇರತಕ್ಕಂಥವರು ವಾಯುದೇವರು ಮಧ್ವರು, ಅವರು ಹೇಳಿರತಕ್ಕಂಥ ಮಾತು ಇದೇ ದೂರ್ವಾಸರನ್ ಒಂದು ಸಂದರ್ಭದಲ್ಲಿ ಕುಂತಿ ಗೆದ್ದದ್ದುಂಟು ಅಂತ। ಅದು ಯಾವ ಸಂದರ್ಭ? ಅದು ಇದೇ ಸಂದರ್ಭ। ಏನು, ದೂರ್ವಾಸರು ಚಾತುರ್ಮಾಸ್ಯ ಎಲ್ಲಿ ಎಲ್ಲಿ ಅಂತ ಹುಡುಕಿಕೊಂಡು ಹೊರಟವರು ತಾನೆ, ಆವಾಗ ಕುಂತಿ ಭೋಜನ ಮನೆ ಸಿಕ್ಕಿತು, ಏನೋ ಇವತ್ತು ಈ ವರ್ಷ ಇಲ್ಲೇ ಚಾತುರ್ಮಾಸ್ಯ ಮಾಡಬೇಕು ಅಂತ ಇದ್ದೇನೆ ಅಂದ್ರಂತೆ, ಆಗಲಿ ಅಡ್ಡಿಲ್ಲ ಕೂತ್ಕೊಳ್ಳಿ, ಆದರೆ ಸಮಸ್ಯೆ ಮತ್ತೇನಿಲ್ಲ, ಏನು ನಿಮ್ಮ ಕೋಪದ್ದೇ ಸಮಸ್ಯೆ ಅಂದಂತೆ। ಆದ್ದರಿಂದ ಯಾರನ್ನು ನಿಮ್ಮ ಸೇವೆಗೆ ಬಿಡುವುದು ಅಂತಲೇ ಗೊತ್ತಾಗುತ್ತಿಲ್ಲ ನನಗೆ, ಆದರೂ ಒಂದು ಮಾಡೋಣ, ಯಾಕೆಂದರೆ ನಿಮಗೆ ಏನು ಕೋಪ ಇದ್ದರೂ ಕೂಡ ದೊಡ್ಡವರ ಮೇಲೆ ನಿಮ್ಮ ಕೋಪ ಸ್ವಲ್ಪ ಜಾಸ್ತಿ, ದೊಡ್ಡವರನ್ನು ತಪ್ಪು ಮಾಡಿಬಿಟ್ಟು ತಿಳಿದು ತಪ್ಪು ಮಾಡ್ತಾ ನೀವು ಸಿಟ್ಟು ಸರಿ ಇದೆ, ಅದು ಸಾತ್ವಿಕ ಸಿಟ್ಟೆ। ಆದ್ದರಿಂದ ಏನು ಮಾಡ್ತೇನೆ, ನನ್ನದೊಂದು ಮಗಳಿದ್ದಾಳೆ ಪುಟ್ಟ ಮಗಳು, ಅವಳು ನಿಮ್ಮ ಸೇವೆಗೆ ಕಳಿಸಿಕೊಡ್ತೇನೆ, ಆವಾಗ ಅಕಸ್ಮಾತ್ ಅವಳಿದೆ ತಪ್ಪಾದರೂ ಕೂಡ ನೀವು ಬಾಲಿಶ ಅಂಥೇಳಿ ನೀವು ಕ್ಷಮಿಸುವ ಪ್ರಸಂಗ ಇರುತ್ತೆ। ಆ ದೃಷ್ಟಿಯಲ್ಲಿ ನನ್ನ ಮಗಳಿದ್ದಾಳೆ ಕುಂತಿ ಅಂತ ಇದ್ದಾಳೆ, ಇನ್ನೂ ಚಿಕ್ಕವಳು ತುಂಬ ಚಿಕ್ಕವಳು, ನಿಮ್ಮ ಸೇವೆಗೆ ಅಂತ ನಾನು ಬಿಡ್ತೇನೆ, ಹಾಗೆ ಅಕಸ್ಮಾತ್ ಅವಳಿನ ತಪ್ಪಾದರೂ ಕೂಡ ಕ್ಷಮಿಸ್ತೀರಿ ಅಂತಾದರೆ ಚಾತುರ್ಮಾಸ್ಯ ಕೂತ್ಕೊಳ್ಳಿ, ಇಲ್ಲ ಇಲ್ಲ ಮುಂದಿನ ದಾರಿ ನೋಡಿಕೊಳ್ಳಿ, ಆಗಲೇಪ್ಪ ಇಲ್ಲೇ ಕೂತ್ಕೊಳ್ತೇನೆ ಈ ಸಲ ಅಂಥೇಳಿ ಕೂತಾಗ ಸೇವೆಗೆ ಅಂತ ಕುಂತಿಯ ಸೇವೆಯಿಂದ ಸಂತುಷ್ಟರಾದ ದೂರ್ವಾಸರು ಚತುರ್ಮಾಸಕ್ಕೆ ಅಂತ ಬಂದವರು 13 ವರ್ಷ ಅಲ್ಲೇ ಕಳೆದ್ರಂತೆ, ಆ ರೀತಿಯಲ್ಲಿ ಸ್ವಲ್ಪನೂ ಚ್ಯುತಿ ಬಾರದಂತೆ ಸೇವೆ ಮಾಡಿದವಳು, ಸೇವೆ ಮಾಡುವ ಮೂಲಕ ದೂರ್ವಾಸರನ್ನು ಗೆದ್ದವಳು। ಇದು ಯಾರ ಬಾಯಿಂದ ಬಂದ ಮಾತು? ಮಧ್ವರ ನಮ್ಮನ್ನು ಯಾವ ಕೂಡ ದೊಡ್ಡವರು ಭೇಷ್ ಅಂತ ಅನ್ನಬೇಕಲ್ಲ, ಆ ರೀತಿಯಲ್ಲಿ ಭೇಷ್ ಅಂತ ಮಧ್ವರಿಂದ ಎಣಿಸಿಕೊಂಡವಳು। ಎಷ್ಟು ವರ್ಷ ಸೇವೆ ಮಾಡಿದಳು? 13 ವರ್ಷ ಸವತ್ಸರ ತ್ರಯೋದಶಂ ಅಂತಾರೆ। 13 ವರ್ಷ ಸೇವೆ ಮಾಡಿದ್ದಾಳೆ ಅಂತಂದರೆ ಮತ್ತೆ ಪ್ರಾಯಶಃ ಕರ್ಣ ಕಾನೀನಾಗುವುದು ಕಷ್ಟವೋ ಇರುತ್ತೋ ಏನೋ, ಹಾಗಾದ್ರೆ ಏನು ಅರ್ಥ ಮಾಡಬೇಕು? 13 ವರ್ಷ ಅಂದರೆ ನಮ್ಮಲ್ಲಿ ಹಿಂದಿನವರು ಹೇಳಿದ್ದುಂಟು, 1 ವರ್ಷ ಅಂದರೆ 1 ತಿಂಗಳು, ಹೇಗೆ ಅಂದರೆ ಈಗ ನಮ್ಮನ್ನೇ ನೋಡಿ, ಏನು ಎಲ್ಲಿದ್ದೀರಿ ಸ್ವಾಮಿ, ಏನು ಮಾಡ್ತಾ ಇದ್ದೀರಿ, ನಾವು ಚಾತುರ್ಮಾಸ್ಯ ಕೂತಿದ್ದೇವೆ ಅಂತ 50 ದಿವಸ ಪೂರ್ಣ ಆಗೋದು ಏನರ್ಥ? ಅದು 15 ದಿವಸಕ್ಕೆ 1 ತಿಂಗಳು ಅಂತ, ಇನ್ನೂ ಕತೆ ಗೊತ್ತಾ ಏನು, ಇನ್ನೂ ಸ್ವಲ್ಪ ವರ್ಷ ಹೀಗೆ ಹೋದರೆ 6 ದಿವಸಕ್ಕೆ 1 ತಿಂಗಳು ಅಂತ ಲೆಕ್ಕ ಉಂಟಂತೆ, 6×4 = 24 ಕೂತು ಬಿಟ್ಟರೆ ಚತುರ್ಮಾಸ ಆಯಿತು ಅಂತ ಹೀಗೂ ಧರ್ಮಶಾಸ್ತ್ರ ಉಂಟು ಅಂತಾರೆ. ಅದೇ ಧಾಟಿಯಲ್ಲಿ ಇದು ಭೀಮಸೇನ ಕೊಟ್ಟ ಸಿದ್ಧಾಂತ ಏನು ಅಂತ, 1 ವರ್ಷ ಅಂದರೆ 1 ತಿಂಗಳು ಎನ್ನತಕ್ಕಂಥ ಸಿದ್ಧಾಂತವನ್ನು ಭೀಮಸೇನ ಅರಣ್ಯದಲ್ಲಿರುವಾಗ ಅಣ್ಣನ ಮೂಲಕ ಸಮಾಜಕ್ಕೆ ಕೊಟ್ಟಿದ್ದ. ಆ ಧಾಟಿಯಲ್ಲಿ ಕುಂತಿ ತಾನು 13 ವರ್ಷ ಸೇವೆ ಮಾಡಿದಳು ಅಂತಂದರೆ 13 ತಿಂಗಳು ಸೇವೆ ಮಾಡಿದ್ಳು ಅಂತ ಇಟ್ಟುಕೊಳ್ಳಿ. ಹಾಗಾದರೆ ಎಷ್ಟು ವರ್ಷಕ್ಕೆ ಬಿಟ್ಟಿದ್ದ? ಚಿಕ್ಕವಳು ಅಂತಂದರೆ ಪ್ರಾಯಶಃ 7-8 ವರ್ಷಕ್ಕೆ ಬಿಟ್ಟಿರಬಹುದು ಏನೋ. ಹಾಗೆ ಬಿಟ್ಟಾಗ ಏನಾಯಿತು, 1 ವರ್ಷ 1 ತಿಂಗಳು 13 ತಿಂಗಳು ತಾನು ಸೇವೆ ಮಾಡಿದಳು, ದೂರ್ವಾಸರನ್ನು ಮನಸ್ಸನ್ನು ತಾನು ಗೆದ್ದಳು. ಅಲ್ಲಿಂದ ಅವಳ ಜೀವನ ಆರಂಭ ಆಯಿತು. ಯಾಕೆ ದೂರ್ವಾಸರು ಯಾಕೆ ಬಂದರು? ದೈವ ಕಳಿಸಿಕೊಟ್ಟದ್ದು ಕುಂತಿ ಭೋಜನ ಮನೆಗೆ. ಯಾಕೆ? ಮುಂದೆ ಇದೇ ಹೊಟ್ಟೆಯಲ್ಲಿ ವಾಯುದೇವರು ಬರಲಿಕ್ಕಿದ್ದಾರೆ ಅಂತ ದೂರ್ವಾಸಾದಿಗಳಿಗೆ ಗೊತ್ತು, ದೈವಕ್ಕೆ ಗೊತ್ತು. ಆದ್ದರಿಂದ
ಇವಳ ವಾಯುದೇವರು ಆ ಗರ್ಭದಿಂದ ಬರಬೇಕು ಅಂತಾದರೆ ಮೊದಲು ಗರ್ಭಶುದ್ಧಿಯಾಗಬೇಕು. ಆಚಾರ್ಯ ಮಧ್ವರು ಗರ್ಭದಿಂದ ಹೊರಗೆ ಬರಬೇಕು ಅಂತಾದರೆ ಯಾರೊಬ್ಬ ಒಳ ಹೋಗಿ ಅಲ್ಲಿ ಕೂತು ಅಲ್ಲಿಂದ ಹೊರಗೆ ಬಂದ ಮೇಲೆ ಮತ್ತೆ ಮಧ್ವರು ಆ ಇದನ್ನು ಶರೀರವನ್ನು ಪ್ರವೇಶ ಮಾಡಿದ್ದು ಅಂತೂ ಉಂಟಲ್ಲ, ನಾವು ಕೇಳಿದ್ದೇವಲ್ಲ. ಅದೇ ರೀತಿಯಲ್ಲಿ ಈಗ ಕುಂತಿಯ ಹೊಟ್ಟೆಯಿಂದ ವಾಯುದೇವರು ಸಮಾಜಕ್ಕೆ ಬರಬೇಕು ಅಂತಾದರೆ ಅದನ್ನು ಶುದ್ಧ ಮಾಡಬೇಕು. ಶುದ್ಧಿ ಮಾಡುವ ಕ್ರಮ ಹೇಗೆ ಅಂತಂದರೆ ಮಂತ್ರಗಳಿಂದ ಶುದ್ಧಿ ನಮ್ಮಲ್ಲಿ. ಅದು ಯಾರಿಂದ ಬರಬೇಕು ಮಂತ್ರಗಳು ಅಂತಂದರೆ, ಯಾರು ಸ್ವಯಂ ಶುದ್ಧ ಮಾಡುವ ತಾಕತ್ತುಳ್ಳವರೋ ಅವರಿಂದ ಮಂತ್ರಗಳು ಬಂತು ಅಂತಂದರೆ ಮಂತ್ರಗಳ ಜೊತೆಗೆ ಶುದ್ಧಿ ಮಾಡುವ ತಾಕತ್ತು ಕೂಡ ಜೊತೆಗೆ ಬರುತ್ತೆ. ಆದ್ದರಿಂದ ಇವಳಿಗೆ ಶುದ್ಧಿಯಾಗುತ್ತೆ. ಇದನ್ನು ಮನಗಂಡು ದೈವ ದುರ್ವಾಸರನ್ನು ಆ ಸಂದರ್ಭದಲ್ಲಿ ಕುಂತಿಭೋಜನ ಮನೆಯಲ್ಲಿ ಚಾತುರ್ಮಾಸ್ಯಕ್ಕೆ ಅಂತ ಕರೆದು ಪಂಚ ಪಾಂಡವರ ಅವತಾರಕ್ಕೆ ನಾಂದಿ ಹಾಕಿದವರು ದುರ್ವಾಸರು, ರುದ್ರದೇವರು. ಮಂತ್ರೋಪದೇಶ ಮಾಡಿದ್ರಲ್ಲ, ಮಂತ್ರವನ್ನು ಪಡ್ಕೊಂಡು ಒಳಗಿನ ಶುದ್ಧಿ ಅದು ರುದ್ರದೇವರಿಂದಲೇ ಆಗಬೇಕಾ? ಹೌದ್ರಿ. ರುದ್ರ ಶಬ್ದದ ಅರ್ಥ ಏನು ನೋಡಿ, ರುಜಂ ದ್ರಾವಯತೆ, ಗರ್ಭವನ್ನು ಶುದ್ಧಿ ಮಾಡುವುದು. ಗರ್ಭದಲ್ಲೋ ಗರ್ಭಕ್ಕೆ ಸಂಬಂಧಪಟ್ಟ ಮನಸ್ಸಿನಲ್ಲೋ ಏನಾದರೂ ದೋಷಗಳು ಇತ್ತು ಅಂತಂದರೆ ಆ ದೋಷಗಳನ್ನು ದ್ರಾವಯತೆ. ಆದ್ದರಿಂದ ರುದ್ರ ಮುಂದೆ ಜನಾರ್ದನ ಅಂತ ಉಂಟು. ಸದ್ಯಕ್ಕೀಗ ನಾವು ಇವರಿಗಾದರೂ ಬಂದದ್ದು ಆ ಭಗವಂತನಿಂದ ಅಂತ ನಮಗೆಲ್ಲ ಗೊತ್ತು. ಅಂತೂ ದುರ್ವಾಸರಲ್ಲಿ ಶಕ್ತಿ ಏನು ಅಂತಂದರೆ ರೋಗವನ್ನು ಹೋಗಲಾಡಿಸುವ ಶಕ್ತಿ, ಮನೆಯನ್ನು ಶುದ್ಧ ಮಾಡತಕ್ಕಂಥ ಶಕ್ತಿ. ಕುಂತಿಯ ಗರ್ಭವೆಂಬ ಮನೆಯನ್ನು ಶುದ್ಧ ಮಾಡುವ ಕೆಲಸ ರುದ್ರದೇವರಿಗೆ ಸಂಬಂಧಪಟ್ಟದ್ದು. ಅಲ್ಲೇನಾದರೂ ದೋಷಗಳು ಇದ್ದರೆ, ಕಾಯಿಲೆಗಳಿದ್ದರೆ ಅದನ್ನು ಓಡಿಸುವ ಕೆಲಸ ಮಾಡತಕ್ಕಂಥದ್ದು ರುದ್ರದೇವರಿಗೆ. ಯಾಕೆ ಎನ್ನ ಅಪ್ಪ ಬರಲಿಕ್ಕಿದ್ದಂತಹ ಮನೆ ಇದು ಅಂತ, ರುದ್ರದೇವರ ಅಪ್ಪ ವಾಯುದೇವರು ಅದು ಬರಲಿಕ್ಕಿದ್ದ ಮನೆ ಅಂಥೇಳಿ ದುರ್ವಾಸ ರೂಪದಿಂದ ಬಂದು ಕುಂತಿಗೆ ಮಂತ್ರೋಪದೇಶವನ್ನು ಕೊಟ್ಟು ಕುಂತಿಯ ಆಂತರ್ಯವನ್ನು ಶುದ್ಧ ಮಾಡಿ ವೇದಿಕೆಯನ್ನು ತಯಾರು ಮಾಡಿದವರು ಮಹಾರುದ್ರದೇವರು. ಆ ರೀತಿಯಲ್ಲಿ ಮಂತ್ರೋಪದೇಶ ಪಡ್ಕೊಂಡ್ಲು ಕುಂತಿ. ಪುಟ್ಟ ಹುಡುಗಿ ತಾನೆ, ಚಾಪಲ್ಯ ಇದ್ದೇ ಇರುತ್ತೆ ಯಾರಿಗಾದರೂ ಕೂಡ. ಮಂತ್ರ ಕೊಟ್ಟಿದ್ದಾರೆ ಹೌದು, ಶಕ್ತಿ ತುಂಬಿಸಿ ಕೊಟ್ಟಿದ್ದಾರೋ ಹಾಗೆ ಕೊಟ್ಟಿದ್ದಾರೋ ನೋಡೋಣ ಅಂತ ಒಂದು ಚಾಪಲ್ಯ ಇರುವುದು ಸಹಜ ತಾನೆ. ಪುಟ್ಟ ಹುಡುಗಿ ತಾನೆ, ದೊಡ್ಡವರಿಗೆ ಚಾಪಲ್ಯ ಇರುತ್ತಾನೆ, ಪುಟ್ಟವರಿಗೆ ಚಾಪಲ್ಯ ಇರೋದ್ರಲ್ಲಿ ಏನು ಆಶ್ಚರ್ಯ? ಅದು ಏನು ಮಾಡಲು, ಮಂತ್ರ ಹಿಡ್ಕೊಂಡು ಹೋದಳು. ಎದುರಿಗೆ ಸೂರ್ಯ ಕಂಡ, ಗೊತ್ತು ನಮಗೆ, ಜಪ ಮಾಡಿದಳು, ಬಂದೇ ಬಿಟ್ಟ ಸೂರ್ಯ ಬಂದು ಬಿಟ್ಟ. ಇವಳು ಏನು ಹೇಳಿದರು ಕೂಡ ಜಗ್ಗಲಿಲ್ಲ ಬಗ್ಗಲಿಲ್ಲ, ಇವಳೆಷ್ಟು ಬಗ್ಗಿದ್ರು ಅವ ಬಗ್ಗಲಿಲ್ಲ. ಕೊನೆಗೆ ಹುಟ್ಟಿದ ಯಾರು, ಅವನೇ ಕರ್ಣನಾಗಿ ಹುಟ್ಟಿದ. ಏನಿದು, ಇದು ಮತ್ತೊಂದು ಶುದ್ಧಿ. ಯಾಕೆ, ವಾಯುದೇವರು ಬರಲಿಕ್ಕಿರುವವರು ಈ ಹೊಟ್ಟೆಯಿಂದ. ವಾಯುದೇವರು ಬರಬೇಕು ಅಂತಾದರೆ ಒಂದೇ ಶುದ್ಧಿ ಸಾಲದು, ಎರಡೆರಡು ಶುದ್ಧಿ ಬೇಕು. ಯಾವುದು ಎರಡೆರಡು ಶುದ್ಧಿ? ಆಂತರ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ. ಆಂತರ ಶುದ್ಧಿಯನ್ನು ಒಳಗಿನ ಕಾಯಿಲೆಗಳನ್ನು ಓಡಿಸುವ ಕೆಲಸವನ್ನು ರುದ್ರದೇವರು ಮಾಡಿ ಆಂತರ ಶುದ್ಧಿಯನ್ನು ಕೊಟ್ಟರೆ ಬಾಹ್ಯ ದೇಹದ ಶುದ್ಧಿಯನ್ನು ಕೊಡುವವ ಸೂರ್ಯ. ನಮ್ಮಲ್ಲಿ ಈಗಲೂ ಉಂಟಲ್ಲ ಏನು ಅಂತ, ಏನಾದರೂ ಮನೆಯೊಳಗೆ ಇಟ್ಟಿರ್ತೇವೆ ಯಾರಿಗೂ ಗೊತ್ತಾಗಬಾರ್ದು ಅಂತ, ಹಪ್ಪಳ ಗಿಪ್ಪಳ ಎಲ್ಲ ಮಾಡಿರ್ತೇವಲ್ಲ. ಮನೆಗೆ ನೆಂಟರು ಬಂದಿರ್ತಾರೆ, ನೆಂಟರು ಬರುವಾಗ ತೆಗಿಲಿಕ್ಕೆ ನಮಗೆ ಅದಷ್ಟು ಇಷ್ಟ ಇಲ್ಲ, ಯಾಕೆ ಅವರಿಗೂ ಕೊಡಬೇಕಾಗುತ್ತೆ ನಮಗೆ ಕಮ್ಮಿ ಆಗುತ್ತೆ ಅಂತ. ಆದ್ದರಿಂದ ಏನು ಮಾಡ್ತೇವೆ, ಒಳಗೆ ಇಟ್ಟಿರ್ತೇವೆ. ಅದು ಮಳೆಗಾಲ, ನೆಂಟರು ಪಕ್ಕ ಬಂದವರು ಹೋಗಲೂ ಇಲ್ಲ, ಆವಾಗ ಮಾಡಿದಂಥ ಹಪ್ಪಳ ಏನಾಗುತ್ತೆ, ಬುಗುಟು ಹಿಡಿಯುತ್ತೆ ನಮ್ಮಲ್ಲಿ ಬುಗುಟು ಅಂತ ಹೇಳ್ತೇವೆ. ಅಂದರೆ ಅದು ಬೆಳ್ಳಗಾಗಲಿಕ್ಕೆ ಶುರುವಾಗುತ್ತಾ? ಹೌದು. ಆವಾಗ ಏನು ಮಾಡ್ತೇವೆ, ನೆಂಟರು ಹೋದರು ಅಂತಕ್ಕ, ಮಳೆಗಾಲ ಮುಗಿದ್ಮೇಲೆ ನೆಂಟರು ಹೋದರು, ಹೋದ್ಮೇಲೆ ಏನು ಅದನ್ನು ಬಿಸಾಡ್ತೇವೆ ಇಲ್ಲ, ಮತ್ತೇನು ಮಾಡ್ತೇವೆ, ಬಿಸಿಲಿಗೆ ಹಾಕ್ತೇವೆ. ಒಂದೆರಡು ದಿವಸ ಆಚೆ ಈಚೆ ಮಾಡಿ ಬಿಸಿಲಿಗೆ ಹಾಕಿಬಿಟ್ರೆ ಸೂರ್ಯನ ಬಿಸಿಲು ಬಿದ್ದು ಹಪ್ಪಳ ಶುದ್ಧ, ಮತ್ತು ಅದನ್ನು ಎಣ್ಣೆಯಲ್ಲೋ ಕೆಂಡದಲ್ಲೋ ಕಾಯಿಸಿ ಮತ್ತು ತಿಂಬಂಡಿಗಳು. ಹಾಗಾದರೆ ಸೂರ್ಯನ ಕೆಲಸ ಏನು ಅಂತ ಕೇಳಿಬಿಟ್ರೆ ಬಾಹ್ಯ ಶುದ್ಧಿ ಸೂರ್ಯನ ಕೆಲಸ. ಕರೆದಳು, ಸೂರ್ಯನನ್ನು ಕರೆದಳು, ಬಾಪ್ಪ ಅಂತ ಕರೆದಳು. ಏನೇ ಇರಲಿ, ನಾವೀಗ ಮಹಾಭಾರತವನ್ನು ಆ ದೃಷ್ಟಿ ಬಾಹ್ಯ ದೃಷ್ಟಿ ನೋಡಿಕೊಂಡು ಹೋಗುವಾಗ ಮಹಾಭಾರತಕ್ಕೆ ಆ ರೀತಿಯ ಕಥೆ ಬರಲಿ, ನಾವು ಆಂತರದೃಷ್ಟಿಯಿಂದ ಮಹಾಭಾರತವನ್ನು ತಗೊಳ್ಳೋಣ. ಹಾಗಾದರೆ ಏನರ್ಥ, ಕುಂತಿಯಲ್ಲಿ ಮುಂದೆ ವಾಯುದೇವರು ಹುಟ್ಟೋಣದರಿಂದ ಆಂತರ ಶುದ್ಧಿ ಮಾತ್ರ ಸಾಲದು, ಬಾಹ್ಯ ಶುದ್ಧಿಯೂ ಕೂಡ ಬೇಕು ಎನ್ನುವ ದೃಷ್ಟಿಯಿಂದ ದುರ್ವಾಸರು ರುದ್ರದೇವರು ಮಾಡಿದ ಕೆಲಸ ಇದು. ಎನ್ನ ಅಪ್ಪ ಬರಬೇಕು ಅಂತಾದರೆ ಒಳಗೆ ಹೊರಗೆ ಎಲ್ಲ ಶುದ್ಧ ಆಗಬೇಕು. ನಮ್ಮ ಮನೆಗೆ ಒಂದು ಹಿರಿಯರು ಬರ್ತಾರೆ ಅಂತಂದರೆ ಆ ದಿವಸ ಎಂದೂ ಕಾಣದ ಸೆಗಣಿನಲ್ಲ ಆ ದಿವಸ ಕಾಣುತ್ತೆ. ಮನೆಗೆ ಸ್ವಾಮಿಗಳು ಬರ್ತಾರೆ ಅಂತ ಒಂದು ಹೇಳಿ ಕೂಡಲೇ ಕೂಡಲೇ ಅಷ್ಟೂ ದಿವಸ ನಮಗೆ ಸೆಗಣಿ ಮುಟ್ಲಿಕ್ಕೆ ಏನೋ ಒಂಚೂರು ಮುಜುಗುರ. ಸ್ವಾಮಿಗಳು ಬರ್ತಾರೆ ಅಂತ ಅದು ಬಿಟ್ಟರೆ ವಿದ್ವಾಂಸರು ಬರತನ ಕೂಡಲೇ ಯಾ ಪಕ್ಕದ ಮನೆಗೆ ಹೋಗಿ ಆದರೂ ಜಗಳ ಮಾಡಿ ಆದರೂ ಕೂಡ ಸೆಗಣಿ ತಂದು ಒಳಗೆ ಹೊರಗೆ ಎಲ್ಲ ಶುದ್ಧ ಮಾಡಿಬಿಡ್ತೇವೆ. ಆ ಸ್ವಾಮಿಗಳು ಬಂದಾಗ ಖುಷಿಯೇ ಖುಷಿ, ಮತ್ತೆ ಪುನಃ ನಾವೇ ಅದನ್ನು ಪುನಃ ನೀರು ಹಾಕಿ ತೊಳೆದು ಪುನಃ ಜಳಜಳ ನಮ್ಮದೇ ಒಂದು ಧಾಟಿಯಲ್ಲಿ ಜಳಜಳ ಅಂತ ಮಾಡಿಬಿಡ್ತೇವೆ. ಹಾಗಾದರೆ ಒಳಗೂ ಹೊರಗೂ ಎರಡೂ ಕಡೆ ಶುದ್ಧ ಆಗಬೇಕಲ್ಲ.
ದುರ್ವಾಸರು ಒಳಗಿನಿಂದ ಶುದ್ಧ ಮಾಡಿದರು, ಸೂರ್ಯ ಹೊರಗಿನಿಂದ ಶುದ್ಧ ಮಾಡಿದ. ಹೀಗೆ ದುರ್ವಾಸರು ಮತ್ತು ಸೂರ್ಯರು ಇಬ್ಬರೂ ಕೂಡ ಕುಂತಿಯನ್ನು ಶುದ್ಧ ನಖಶಿಖಾಂತ ಬಟ್ಟೆ ಹೊದ್ದುಕೊಳ್ಳುವವರು. ಮುಖನೂ ಕಾಣಿಸುವಲ್ಲ, ಟೆರರಿಸ್ಟ್ನಂತೆ ಎರಡು ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಯಾರೊಬ್ಬ ಕವಿ ಹೇಳಿದ್ದುಂಟು, ಏನಂತ, ಅಬ್ಬಾ ಏನು ಒಳಗೆ ಅಷ್ಟೇ ಕಾಯಿಲೆ ಇರುತ್ತೆ ಅವರಿಗೆ ದೈಹಿಕವಾದ್ದು ಅಂತ. ಯಾಕೆ, ಒಂದು ದಿವಸನು ಅಪ್ಪಿತಪ್ಪಿಯೂ ಸೂರ್ಯನ ಕಿರಣ ಅವರ ಮೈ ಮೇಲೆ ಬಿದ್ದದ್ದು ಅಂತ ಇಲ್ಲ. ಆ ರೀತಿ ಅದು ಸಾಲದಕ್ಕೆ ದಪ್ಪ ದಪ್ಪದ ಬಟ್ಟೆಗಳನ್ನೇ ಹಾಕ್ಕೊಂಡಿರ್ತಾರೆ ಅಂತ. ಹಾಗಾದರೆ ನಮ್ಮ ದೇಹವನ್ನು ಈ ಕೆಲವರಲ್ಲಿ ಉಂಟು ಬಿಸಿಲು ಸ್ನಾನ ಅಂತ ಉಂಟು ಕೆಲವರಲ್ಲಿ. ಯಾಕೆ, ದೇಹದ ಬಾಹ್ಯದ ಆರೋಗ್ಯಕ್ಕೋಸ್ಕರ ಸೂರ್ಯನ ಶಾಖ ದೇಹಕ್ಕೆ ಬೀಳಲೇಬೇಕು. ಆ ದೃಷ್ಟಿಯಿಂದ ಕರ್ಣ ಬಂದ, ದೈವ ದೃಷ್ಟಿಯಿಂದ ಕುಂತಿ ಕರೆದಳು, ಕರ್ಣ ಬಂದ ಈ ದೇಹವನ್ನು ಬಾಹ್ಯದಿಂದ ಶುದ್ಧಿ ಮಾಡಿದ. ಆದರೆ ರುದ್ರ ಮತ್ತು ಸೂರ್ಯ ಇವರಿಬ್ಬರು ಆದಿತ್ಯರೊಡು ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವ ನೈದಿದೆಯೋ ಮಹಾದೇವ. ರುದ್ರದೇವರನ್ನು ದ್ವಾದಶ ಆದಿತ್ಯರಲ್ಲಿ ಅಂತ ಹೇಳಿ, ಅಲ್ಲಿ ಆದಿ ಶಬ್ದಕ್ಕೆ ಬೇರೆ ಅರ್ಥ ಉಂಟು. ಆ ಆದಿತ್ಯಲ್ಲಿ ಬಂದವರು ಆದಿತ್ಯರು ಅಂತ. ಸೂರ್ಯನು ಕೂಡ ಅಲ್ಲೇ ಬಂದವನು ತಾನೆ. ಅಂತೂ ರುದ್ರದೇವರು, ಅವನೂ ಒಬ್ಬ ಆದಿತ್ಯ, ಇವನೂ ಒಬ್ಬ ಆದಿತ್ಯ, ಇಬ್ಬರೂ ಆದಿತ್ಯರು ಸೇರಿಕೊಂಡು ಕುಂತಿಯನ್ನು ಒಳಗೂ ಹೊರಗೂ ಶುದ್ಧ ಮಾಡಿ ವಾಯುದೇವರು ಬರಲಿಕ್ಕೆ ಬೇಕಾಗಿರತಕ್ಕಂಥ ಪೀಠಿಕೆಯನ್ನು ಹಾಕಿದ್ರು. ಅದರ ಮೊದಲಿನ ಪೀಠಿಕೆ ಹಾಕಿದವರೇ ಮಹಾರುದ್ರದೇವರು ದುರ್ವಾಸ ರೂಪದಿಂದ. ಆದ್ದರಿಂದಲೇ ಕಾಣುತ್ತೆ ಕೃಷ್ಣನಿಗೆ ಖುಷಿಯೇ ಖುಷಿ. ಏನು ಅಂತ, ಎನ್ನ ಶಿಷ್ಯ ಎನ್ನ ಮಗ ಬರಲಿಕ್ಕೆ ಬೇಕಾಗಿರತಕ್ಕಂತಹ ಮನೆಯನ್ನು ಈ ರುದ್ರದೇವರು ಶುದ್ಧ ಮಾಡಿದ್ದಾರೆ ಅಂಥೇಳಿ ಅವರನ್ನು ಅಶ್ವತ್ಥಾಮ ರೂಪದಿಂದ ಭೂಮಿಗೆ ತಂದು, ಏನು ಒಂದು ಕೃಷ್ಣ ಮೇಲ್ನೋಟಕ್ಕೆ ನೋಡುವಾಗ ಕೃಷ್ಣ ದ್ವೇಷ ಮಾಡಿದ ಅಂತ ತೋರುತ್ತೆ ಕೃಷ್ಣ. ಆದರೆ ಅದಕ್ಕೆಲ್ಲ ಆಂತರ್ಯ ತೆಗೆದಾಗ ಅಷ್ಟು ಕೃಷ್ಣ ವ್ಯಾಸರು ಅಶ್ವತ್ಥಾಮರನ್ನು ಹಚ್ಚಿಕೊಂಡವರು. ಇಂತಹ ಕುಂತಿ, ಏನು ಹೆಸರೇನು ಕುಂತಿ, ಕುಂ ತನೋತಿ ಇತಿ ಕುಂತಿ. ಆಚಾರ್ಯರು ವಿದ್ವಾಂಸರು ಎರಡೆರಡು ಅರ್ಥ ಹೇಳಿದರು, ಒಳ್ಳೆಯ ಅರ್ಥವನ್ನೇ ಹೇಳಿದರು, ಇನ್ನೊಂದು ಅರ್ಥ. ಎಷ್ಟು ಅರ್ಥವನ್ನು ಕೊಟ್ಟರು ಅಷ್ಟನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ಈ ಹೆಣ್ಮಗಳಿಗುಂಟು. ಏನು ಕುಂ ಅಂದರೆ ಭೂಮಿಯನ್ನು, ತನೋತಿ ವಿಸ್ತಾರಯತಿ ಯಾವುದರ ಮೂಲಕ, ತನ್ನ ನಡವಳಿಕೆಯ ಮೂಲಕ. ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಕೂಡ ಕುಂತಿ 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 ಅಂತ ಮಾತು, ಆ ರೀತಿಯಲ್ಲಿ ತಾನು ನಡೆದು ಕುಂ ಭೂಮಿಯನ್ನು ತನೋತಿ ವಿಸ್ತಾರಯತಿ. ಭೂಮಿಯನ್ನು ವಿಸ್ತಾರ ಮಾಡಿದ್ದಲ್ಲ, ಭೂಮಿಯಲ್ಲಿ ತಾನು ವಿಸ್ತೃತಳಾದದ್ದು. ಅದು ಕೂಡ ಅಲ್ಲ, ವಿಸ್ತೃತ ದುರ್ಯೋಧನನೂ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕುಂತ ಅಂತಂದಿಲ್ಲ, ಕುಂತಿ ಅಂತಂದದ್ದು. ನಮ್ಮಲ್ಲಿ ಒಂದು ಮಾತುಂಟು, ಈಕಾರ ಅತಿಶಯೇ ಅಂತ. ಒಂದು ತುಂಬ ಮಹತ್ವವನ್ನು, ಯೋಗ್ಯವಾದ ತುಂಬ ಮಹತ್ವವನ್ನು ಹೇಳುವ ಸಂದರ್ಭದಲ್ಲಿ ಅಲ್ಲೊಂದು ಈಕಾರ ಹೇಳ್ತಾರಂತೆ. ಅಲ್ಲೋ ನೋಡಿ, ಲೋಕದಲ್ಲಿ ಕೂಡ ಉಂಟು. ಇವನ ಹೆಸರು ಕಮಲಾಕ್ಷ, ಅವಳ ಹೆಸರು ಕಮಲಾಕ್ಷಿ. ಇವ ವಿಶಾಲಾಕ್ಷ, ಅವಳ ಹೆಸರು ವಿಶಾಲಾಕ್ಷಿ. ಇಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಮಾತ್ರ ಅಲ್ಲ, ಕನ್ನಡಕ್ಕೆ ಬನ್ನಿ. ಇವ ಮುದುಕ, ಅವಳು ಮುದುಕಿ. ಇವ ಬಾಲಕ, ಅವಳು ಬಾಲಕಿ. ಎಲ್ಲ ಎಲ್ಲ ಇಷ್ಟೇ ಅಲ್ಲ, ಹಿಂದಿಗೆ ಬನ್ನಿ, ಅಲ್ಲೇನುಂಟು, ಯ ಲಡ್ಕಾ ಹೇ ವಾ ಲಡ್ಕಿ ಹೇ. ಹಾಗಾದರೆ ಏನರ್ಥ, ಎಲ್ಲಿ ಮಹತ್ವ ಉಂಟೋ ಮಹತ್ವವನ್ನು ತಿಳಿಸುವಾಗ ನಮ್ಮಲ್ಲಿ ತೃತೀಯ ಅತಿಶಯೇ, ಮೂರನೇ ಅಕ್ಷರ ಮಹತ್ವವನ್ನು ತಿಳಿಸಿಕೊಡಲಿಕ್ಕೆ ಬಂದದ್ದು ಅಂತ ಹಿರಿಯರಿಂದ ಬಂದ ಮಾತು. ಆ ಧಾಟಿಯಲ್ಲಿ ಇವಳು ಭೂಮಿಯನ್ನು ಹರಡಿದ್ದಾಳೆ, ಪಸರಿಸಿದ್ದಾಳೆ. ಅಷ್ಟು ಒಂದು ವಿಶಿಷ್ಟ, ಪ್ರತಿಯೊಬ್ಬರೂ ಕೂಡ ಕುಂತಿ, ಇವನ್ ಗಾಂಧಾರಿಯೂ ಕೂಡ ಕುಂತಿ ಏನಮ್ಮ ಹೇಗಿದ್ದೀಯ ಅಂತ ಕುಂತಿಯಂತೆ ಇರಬೇಕು ಅಂತ ಲೋಕದಲ್ಲಿ ಆಸೆ ಪಟ್ಟಿರತಕ್ಕಂಥ ಮಂದಿ ಬಹಳ. ಆದ್ದರಿಂದ ಈಕಾರ ಹಾಕಿದ್ರು ವೇದವ್ಯಾಸದೇವರು, ಈಕಾರ ಹಾಕಿ ಅವಳನ್ನು ಕುಂತಿ ಎನ್ನುವ ಶಬ್ದದಿಂದ ಕರೆದ್ರು. ಕುಂ ಅಂದರೆ ಭೂಮಿ ಅಂತ ಅರ್ಥ. ಕುಂಬಿನಿಜಯಾಣ್ಮ ಶರಣ್ಯ ರಾಮಾರ್ಪಣವೆನಲು ಶಬರಿಯ ಫಲವ ಕೊಂಡ ಪರಮಾತ್ಮ. ಅಲ್ಲಿ ರಾಮಚಂದ್ರ ಶಬರಿಯ ಫಲವನ್ನು ಉಂಡ ಅಂತ ಹೇಳುವಾಗ ಜಗನ್ನಾಥ ದಾಸರು ಏನಂದರು, ರಾಮನನ್ನು ಹೇಳುವಾಗ ಸೀತಾಪತಿ ಅಂತ ಹೇಳಲಿಲ್ಲ, ಮತ್ತೆ ಏನು ಹೇಳಿದರು, ಕುಂ ಬೀಣಿಜೆ ಯಾಣ್ಮ. ಕುಂ ಭೂಮಿಯನ್ನು ಭಿತ್ ಸೀಳಿಕೊಂಡು ಬಂದಿರತಕ್ಕಂಥವಳನ್ನು ಆಣ್ಮ ಆಳಿದ ರಾಮಚಂದ್ರ ಅಂತ ಈ ರೀತಿಯಲ್ಲಿ ಹೇಳುವಾಗ ಅಲ್ಲಿ ಭೂಮಿಯನ್ನು ಕುಂ ಎನ್ನುವ ಶಬ್ದದಿಂದ ಕಾಂದ್ರೆ ಸುಖ, ಕುಂ ಅಂದರೆ ಭಾರೀ ಸುಖ. ಇನ್ನೊಬ್ಬರ ಭೂಮಿಯನ್ನು ಕಬಳಿಸುವಾಗ ಆಗುವ ಸುಖಕ್ಕೊಂದು ಒಬ್ಬ ಏನು ಖುಷಿ ಪಡ್ತಾರೆ ಗೊತ್ತಾ. ಅದೇ ಮತ್ತೆ ಅಲ್ಲಿಂದ ಅಕ್ರಮ ಸಕ್ರಮ ಅಂತ ಮತ್ತೆ ಬಂದದ್ದು. ಹಾಗಾದರೆ ಈ ರೀತಿಯಲ್ಲಿ ತಾನು
ಲೋಕದಲ್ಲಿ ಪ್ರಸಿದ್ಧಳಾಗಿರತಕ್ಕಂತಹ ಕುಂತಿಯನ್ನು ದೂರ್ವಾಸರು ಮತ್ತು ಸೂರ್ಯ ಇಬ್ಬರು ಕೂಡ ತಮ್ಮ ಸ್ಪರ್ಶದಿಂದ, ಒಬ್ಬರು ಮಂತ್ರದಿಂದ ಮತ್ತೊಬ್ಬರು ಸ್ಪರ್ಶದಿಂದ, ಒಬ್ಬರು ಮಂತ್ರಸ್ನಾನದಿಂದ ಮತ್ತೊಬ್ಬ ಬಿಸಿಲು ಸ್ನಾನದಿಂದ, ಅಂತೂ ಶುದ್ಧಿಯಾಗುವುದು ಸ್ನಾನದಿಂದ, ಎರಡು ರೀತಿಯ ಸ್ನಾನಗಳಿಂದ ಕುಂತಿಯನ್ನು ಒಳಗೂ ಹೊರಗೂ ಶುದ್ಧ ಮಾಡಿ ಸಮಾಜಕ್ಕೆ ಕೊಟ್ಟರು. ಪಾಂಡುರಾಜನಿಗೆ ರೋಗಿಯಗೆ ಲಗ್ನ ಮಾಡಿ ಕೊಟ್ಟರು. ಹೇಗೆ ಗಾಂಧಾರಿ ಕುರುಡನನ್ನು ವರಿಸಿದಳು, ಅದೇ ರೀತಿ ಹೆಣ್ಮಗಳು ರೋಗಿಯನ್ನು ವರಿಸಿದಳು. ಯಾಕೆ? ಕುಂತಿಯಲ್ಲಿ ಅಂತಹ ತಾಕತ್ತಿತ್ತಂತೆ, ಎಲ್ಲ ಮೈಯಲ್ಲಿ ರೋಗ ಇಲ್ಲ, ಆದ್ದರಿಂದ ಇವರ ಜೊತೆಗಿದ್ರೆ ನನಗೆ ರೋಗ ಬರೋಲ್ಲ. ಯಾಕೆ? ಇಬ್ಬರ ಅನುಗ್ರಹ ಆಗಿದೆ, ಇಬ್ಬರು ಕೂಡ ರೋಗಗಳನ್ನು ಓಡಿಸುವವರ ಅನುಗ್ರಹ ಏನಾಗಿದೆ. ಆದ್ದರಿಂದ ನಾವು ಜೀವನದಲ್ಲಿ ಕುಂತಿಯನ್ನು ಪ್ರತಿ ದಿವಸ ಚಿಂತನೆ ಮಾಡಿದರೆ ನಮ್ಮ ತಾಯಿಯಂದಿರಲ್ಲೋ ಅಥವಾ ನಮ್ಮ ಕೈ ಹಿಡಿದವಳಲ್ಲೋ ಒಳಗಿನ ರೋಗವೋ ಹೊರಗಿನ ರೋಗವೋ, ಹೊರಗಿನ ರೋಗ ಆದರೂ ಆಗ್ಬೋದು ಮಾರಾಯರೆ, ಈ ಒಳಗಿನ ರೋಗ ಉಂಟಲ್ಲ ಅಧ್ವಾನ ಇವರನ್ನೂ ಕೊಲ್ಲುತ್ತೆ, ಪಕ್ಕದ ಮನೆಯವನವ್ರನ್ನೂ ಕೊಲ್ಲುತ್ತೆ. ಆ ದೃಷ್ಟಿಯಲ್ಲಿ ಹಾಗಾದರೆ ಎರಡೂ ರೀತಿಯ ರೋಗದಿಂದ ರಹಿತಳಾಗಬೇಕು ಮನೆಯವಳು ಅಲ್ಲ ನಮ್ಮ ತಾಯಿ ಅಥವಾ ನಮ್ಮ ಮಕ್ಕಳು ಮಗಳು ಅಲ್ವೋ. ಆದರೆ ಈ ದೃಷ್ಟಿಯಲ್ಲಿ ಕುಂತಿಯನ್ನು ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದಾಗ, ಇಂತಹ ಕುಂತಿಯ ಗರ್ಭದಿಂದ ಬಂದವರೇ ಐದು ಪಾಂಡವರು ಅಲ್ಲ, ಐದು ಪಾಂಡವರ. ಈಗ ಐದು ಪಾಂಡವರು ಅಂತಲೇ ಹೇಳುವುದು ಯಾಕೆ? ಆ ರೀತಿ ನೋಡಿಕೊಂಡ ಹೆಣ್ಮಗಳವಳು, ಋಷಿಗಳೇ ಬಿರುದು ಕೊಟ್ಟಿದ್ದಾರೆ ಅಂತೆ. ನಾನು ಹೋಗೋದು, ನಾನು ಹೋಗೋದು ನೋಡಿ, ಇಷ್ಟೇ ತಿಳ್ಕೊಳ್ಳಿ. ನೀನು ಹೋಗು ನೀನು ಹೋಗು ಅಂತಲ್ಲ, ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ. ಪಾಂಡುರಾಜ ಸತ್ತಿದ್ದಾನೆ, ಚಿತೆ ಮೇಲೆ ಹೆಣ ಇಟ್ಟಿದ್ದಾರೆ. ಆವಾಗ ಬಂತು, ಏನು ಹೋಗಬೇಕಲ್ಲ, ಯಾರು ಹೋಗುವುದು ನಮ್ಮಲ್ಲೂ, ಈಗಿನ ಕ್ರಮ ಹೇಗೆ? ನೀನು ಹೋಗ್ತೀಯಾ, ಹೋಗೋದಾದ್ರೆ ಹೋಗು ಅಂತ. ಅಲ್ಲಿ ಹಾಗಲ್ಲ, ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ, ಕುಂತಿ ನಾನು ಹೋಗ್ತೇನೆ ಅಂತ, ಮಾದ್ರಿ ನಾನು ಹೋಗ್ತೇನೆ ಅಂತ. ಆವಾಗ ಋಷಿಗಳು ಕೊಟ್ಟ ತೀರ್ಮಾನ, ನಮಗೆ ಧರ್ಮಶಾಸ್ತ್ರ ಅಂದರೆ ಋಷಿಗಳು ಅಂತಂದ್ರೆ ಒಂದೇ ಅರ್ಥ. ಋಷಿ ಧರ್ಮಶಾಸ್ತ್ರ ಹೇಳಿದ ಮಾತು ಏನು ಗೊತ್ತಾ? ಕುಂತಿ ಇರಲಿ ಮಾದ್ರಿ ಹೋಗಲಿ, ಯಾಕೆ? ಅವಳು ಒಂದು ಗಂಡನಿಗಿಂತ ಚಿಕ್ಕವರನ್ನು ಕರೆದಿದ್ದಾಳೆ, ಅದೊಂದು ದೋಷ ಉಂಟು. ಈಗ ಗಂಡನ ಸಾವಿಗೆ ಕಾರಣ ಅದೊಂದು ದೋಷ ಉಂಟು. ಈ ದೋಷ ಜಡ ಜಡ ಆಗಬೇಕಾದ್ರೆ ಗಂಡನೊಟ್ಟಿಗೆ ಹೋಗಬೇಕವಳು. ಕುಂತಿ ನೀನಿರಮ್ಮ, ನಿನ್ನಂತೆ ಮಾದ್ರಿಗೆ ಮಕ್ಕಳನ್ನು ನೋಡಿಕೊಳ್ಳುವ ತಾಕತ್ತಿಲ್ಲಮ್ಮ. ಆದ್ದರಿಂದ ಹೇಗೂ ಮಾದ್ರಿಯ ಮಕ್ಕಳನ್ನು ಸೇರಿಸಿಕೊಂಡು ಐದು ಮಕ್ಕಳನ್ನು ಐದು ಜ್ಞಾನ ಇಂದ್ರಿಯಗಳಂತೆ ನೀನು ನಿನ್ನೊಟ್ಟಿಗೆ ಕರ್ಕೊಂಡು ಹೋಗುವ ತಾಕತ್ತು ನಿನಗೆ ಮಾತ್ರ ಇರುವುದು, ಆದ್ದರಿಂದ ನೀನು ಇರಬೇಕು ಅಂತ ಋಷಿಗಳಿಂದ ಆವಾಗಲೇ ಸೈ ಅಂತ ಎಣಿಸಿಕೊಂಡು ಕೇಳಿಸಿಕೊಂಡಂತಹ ಹೆಣ್ಮಗಳು ಈ ಕುಂತಿ. ಇಂತಹ ಕುಂತಿ ಐದೂ ಮಕ್ಕಳನ್ನು ಕಟ್ಟಿಕೊಂಡು ಬಂದಳು ಅಂತ ವಿದ್ವಾಂಸರು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಸರಿ, ಅಲ್ಲೇ ಬಹಳಷ್ಟು ಸಮಯ ಅಲ್ಲಿ ಇದ್ದರು. ಅಂದರೆ ಇನ್ನೊಂದು ಮುಖದಿಂದ ನೋಡುವುದು ಅಂತಂದರೆ ಏನು, ಅವಳಿಗೆ ಯಾವಾಗಲೂ ಕೂಡ ಕಿವಿಗಳಿಗೆ ಇಂಥದ್ದೇ ದುಃಖದ ವಿಷಯಗಳೇ ಕಿವಿಗೆ ಬೀಳ್ತಾನೆ ಇದ್ದಾರೆ. ಆರಂಭ ಆದದ್ದು ಪಾಂಡುರಾಜ ಸತ್ತ ಎನ್ನುವಲ್ಲಿಂದ ಆರಂಭ ಆದರೆ ಕೊನೆಯ ತನಕನೂ ಇದೇ ಕಷ್ಟ. ಪ್ರಾಯಶಃ ಆ ಕಷ್ಟಗಳಿಗೆ ಒಗ್ಗಿ 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 ಕೊನೆಗೆ ದೇವರಲ್ಲಿ ಬೇಡಿಯೇ ಬಿಟ್ಟಲು ಕಾಣುತ್ತೆ. ಮಹಾರಾಜ ನನಗೆ ಕಷ್ಟಗಳನ್ನು ಕೊಡು, ಹೇಗೂ ಒಗ್ಗಿ ಹೋಗಿದೆ ಅದಕ್ಕೆ ನನಗೆ ಅಂಥೇಳಿ ಆ ರೀತಿ ಬೇಡಿದ್ರೋ ಏನು ಅಂತ ಆ ರೀತಿಯಲ್ಲಿ ಕಷ್ಟ ಅನುಭವಿಸಿದವಳು. ಯಾಕೆ ಗೊತ್ತಾ? ಸಮಾಜಕ್ಕೊಂದು ಪಾಠ ಮಾಡಿದ್ರು, ಎಂದೂ ಕೂಡ ಶ್ರವಣ ಮಾಡುವುದು ಬಿಡಬೇಡಿ ಅಂತ. ಯಾಕೆ? ಶ್ರವಣ ಮನಕ್ಕೆ ಆನಂದವೀಯುವುದು ದಾಸರೇ ಹೇಳಿರತಕ್ಕಂಥ ಮಾತು. ನಾನು ಈಗ ಶ್ರವಣವನ್ನು ಬಿಟ್ಟು ಅನುಭವಿಸ್ತಾ ಇದ್ದೇನೆ. ಆದ್ದರಿಂದ ನೀವು ಎಂದೂ ಸುತರಾಮ್ ಜೀವನದಲ್ಲಿ ಎಲ್ಲಿಯಾದರೂ ಉಪನ್ಯಾಸ ನಡೀತಾ ಇದ್ದರೆ, ಈಗ ನೀವಂತೂ ಕೇಳ್ತಾ ಇದ್ದೀರಾ, ಎಲ್ಲಿಯಾದರೂ ಉಪನ್ಯಾಸ ನಡೀತಾ ಇದ್ದರೆ ಅಲ್ಲಿ ಸ್ವಲ್ಪ ಹೊತ್ತು ಕೂಡುವುದು ಆಮೇಲೆ ಎದ್ದುಕೊಂಡು ಹೋಗುವುದು, ಹಾಗೆ ಮಾಡಬೇಡಿ. ಕೂತ್ಕೊಂಡು ಚೆನ್ನಾಗಿ ಶ್ರವಣ ಮಾಡಿ. ಯಾಕೆ ಶ್ರವಣ ಮಾಡದಿದ್ರೆ ಏನಾಗುತ್ತೆ? ಶ್ರವಣ ಮಾಡಿಲ್ಲ ಅಂದರೆ ಕುಂತಿಯಂತೆ ಜೀವನದಲ್ಲಿ ತುಂಬ ಮಾನಸಿಕವಾಗಿ ಕ್ಲೇಶ ಅನುಭವಿಸಬೇಕು. ಅವಳಿಗೆ ದಕ್ಕಿತು, ಆದರೆ ನಮಗೆ ದಕ್ಕೋ ಅಲ್ಲ, ಆದ್ದರಿಂದ ಅನುಭವಿಸಬೇಕಾಗುತ್ತೆ. ಅಲ್ಲ, ಎಲ್ಲಿ ಶ್ರವಣ ಬಿಟ್ಟು, ಏನು ಶ್ರವಣ ಬಿಟ್ಟಿದ್ದಳು? ಹೌದ್ರಿ, ಗೊತ್ತಿಲ್ವಾ, ಕರ್ಣನನ್ನು ಬಿಟ್ಟದ್ದವಳೆ ಅಲ್ವಾ? ಸೂರ್ಯನು ಕರ್ಣನಾಗಿ ಅವಳಿಗೆ ಹುಟ್ಟಿದ ಅಲ್ವೋ, ಕರ್ಣನನ್ನು ಬಿಟ್ಟ ಅಲ್ವೋ. ಅದನ್ನೇ ಸಂಸ್ಕೃತದಲ್ಲಿ ಹೇಳಿ ಶ್ರವಣವನ್ನು ಬಿಟ್ಲು. ನಮ್ಮಲ್ಲಿ ಮೊದಲು ಇದು ಅಧ್ಯಯನದಲ್ಲಿ ಮೊದಲನದ್ದು ಏನಿರುವುದು ಹೇಳಿ? ಶ್ರವಣ. ಆಮೇಲೆ ಮನನ, ಶ್ರವಣ ಮನನ ಅಲ್ವೋ ಆರಂಭ ಆಗುವುದೇ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸವ್ಯೋ, ಮೊದಲು ಶ್ರೋತವ್ಯ, ಮೊದಲು ಕೇಳಬೇಕು ಇವಳು ಏನು ಮಾಡಿದ್ಳು. ಕೇಳುವುದನ್ನೇ ಬಿಟ್ಲು. ನೋಡಿ, ಮೊದಲು ಯಾವಾಗಲೂ ಕೂಡ ಶಾಸ್ತ್ರದ ಬಗ್ಗೆ ಕೇಳಿದರೆ ಅವರು ಏನು ಹೇಳ್ತಾರದನ್ನು ತಿಳ್ಕೊಂಡು ಆಮೇಲೆ ಪ್ರತಿಮೆಯಲ್ಲಿ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಗೊತ್ತಾಗುತ್ತಲ್ವಾ. ಆದರೆ ಪ್ರತಿಮೆಯಲ್ಲಿ ದೇವರ ಉಪಾಸನೆ ಮಾಡಬೇಕಾದ್ರೆ ಮೊದಲು ಮಾಡಬೇಕಿದ್ದಾನು ಅಂತಂದರೆ ಶ್ರವಣ ಮಾಡುವುದು. ಯಾವ ರೀತಿ ಪ್ರತಿಮೆಯಲ್ಲಿ ಉಪಾಸನೆ ಮಾಡಬೇಕು ಅಂತ ಶ್ರವಣ. ಇವಳು ಏನು ಮಾಡಿದಳು?
ದುರ್ವಾಸರು ಮಂತ್ರ ಕೊಟ್ಟರು, ಆ ಮಂತ್ರವನ್ನು ಇಟ್ಟುಕೊಂಡು ಪ್ರತಿಮೆಯಲ್ಲಿ ದೇವರ ಪೂಜೆ ಮಾಡೋಣ ಅಂತಂದರೆ ಶ್ರವಣವನ್ನು ಬಿಟ್ಟು ಬಿಟ್ಟು ಕರ್ಣನನ್ನು ಬಿಟ್ಟೇ ಬಿಟ್ಲು. ಫಲಿತಾಂಶ ನಾನೊಂಚೂರು ಮೊನ್ನೆ ಹೇಳಿದ್ದೆ, ಕರ್ಣನ ಬಗ್ಗೆ ಹೇಳುವಾಗ ಒಂಚೂರು ಹೇಳಿದ್ದೆ, ಫಲಿತಾಂಶ ಏನಾಯಿತು, ಶ್ರವಣ ಮಾಡಿಲ್ಲಲ್ಲ ಹಾಗಾದರೆ ನಿನಗೆ ಪೂಜೆಗೆ ಪ್ರತಿಮೆ ಕೊಡೋಲ್ಲ ಅಂತ ದೇವರು ಆ ಪ್ರತಿಮೆಯನ್ನು ಕಸಿದುಕೊಂಡ. ಹೆಣ್ಮಕ್ಕಳಿಗೆ ದೇವರ ಪೂಜೆಗೆ ಪ್ರತಿಮೆ ಅಂದರೆ ಯಾರು, ಮತ್ತೆ ಯಾರು ಅಲ್ಲ, ಗಂಡನೇ ಪ್ರತಿಮೆ. ಆ ಗಂಡನಲ್ಲಿ ಭಗವಂತನ ಅಲ್ಲ ಪ್ರತಿಮೆ, ಚೆನ್ನಾಗಿಲ್ಲ ಪ್ರತಿಮೆಯನ್ನು ನೋಡಬೇಡ, ಪ್ರತಿಮೆ ಒಳಗೆ ನೋಡು, ಆ ಪ್ರತಿಮೆ ಒಳಗೆ ಚೆನ್ನಾಗಿ ಯಾರಾದರೂ, ದೇವರು ಕೊಟ್ಟ ಪ್ರತಿಮೆ ಇದು ಅಂತ. ನಮ್ಮ ಮನೆಯಲ್ಲಿ ಕೂಡ ಪ್ರತಿಮೆ ಇರುತ್ತೆ, ಅದು ವರ್ಷಕ್ಕೊಂದ್ಸಲ ಅದು ಹುಣಸೆ ಹುಳಿ ನೋಡೋಲ್ಲ ಆ ಪ್ರತಿಮೆಯನ್ನು. ಅದು ಯಾವ ರೀತಿ ಪ್ರತಿಮೆ ಇರುತ್ತೆ ಅಂತಂದರೆ ಅದಕ್ಕಿಂತ ಸ್ವಲ್ಪ ತೊಳೆದ ಕೆಂಡಾದರೂ ಸ್ವಲ್ಪ ಬೆಳ್ಳಗಿರುತ್ತೋ ಏನೋ, ನಮ್ಮ ಪ್ರತಿಮೆ ಆಗಿ ರೀತಿ ಇರುತ್ತೆ. ನಾವೇನು ಮಾಡ್ತೇವೆ, ಅದನ್ನಿಟ್ಟುಕೊಳ್ತೇವೆ, ಕಣ್ಣು ಮುಚ್ಚುತ್ತೇವೆ, ಕಣ್ಣು ಮುಚ್ಚಿಕೊಂಡು ಪ್ರತಿಮೆ ಒಳಗೆ ಏನುಂಟು ಅಂತ ನೋಡ್ತೇವಲ್ಲ, ಅದೇ ರೀತಿಯಲ್ಲಿ ಪ್ರತಿಮೆ ಒಳಗೆ ಏನುಂಟು ಅಂತ ನೋಡಬೇಕಿತ್ತು. ಇವಳಿಗೆ ಏನಾಯಿತು ಅಂತಂದರೆ ದೇವರು ಆ ಪ್ರತಿಮೆಯನ್ನು ಒದಗಿಸಲಿಲ್ಲ, ಪಾಂಡು ಎನ್ನತಕ್ಕಂಥ ಪ್ರತಿಮೆಯನ್ನು ದೇವರು ಅವಳಿಂದ ಕಸಿದುಕೊಂಡ. ಆ ಮೂಲಕ ಲೋಕಕ್ಕೆ ಒಂದು ಸಂದೇಶ ಕೊಟ್ಟಲು. ಎಂದೂ ಕೂಡ ಎಲ್ಲಿಯಾದರೂ ಒಳ್ಳೆಯ ವಿಷಯ ಕಥೆ ನಡೀತಾ ಇದ್ದರೆ ಅದನ್ನು ಕೇಳೋಣ,